ನೀವು ಚೈನೀಸಾ ಹೂ ಕಣೆವಳಿ ಆಪ್ ಚೈನೀಸು ಚೈನೀಸ್ ಹೋಟೆಲ್ ಇಟ್ಟರಂತೆ ಅದಕ್ಕೆ ನಾನು ಇದನ್ನೆಲ್ಲ ಮಾಡೋದು ಕಲಿಬೇಕಂತ ಚೈನೀಸ್ ರೆಸ್ಟೋರೆಂಟ್ ಇಂದ ಫುಡ್ ತಂದು ಕೊಡ್ತೀನಿ ಅದನ್ನ ಗೌಡರು ಕೊಟ್ಟು ನಾನೇ ಮಾಡಿದ್ ಅಂತ ಹೇಳಬಿಡಿ ಏನ್ ಬಾಬಣ್ಣ ಒತ್ತರೆ ಒತ್ತರೆ ಬಾಬು ನೋಡ್ಬಿಟ್ರೆ ಅವಿಲ್ಲ ಕಂಬಿಡು ಬಾಳೆ ಅಂತರಕ್ಕೆ ಅಂಗಡಿಗೆ ಹೋಗನೆ ಅಲ್ಲ ಕಮ್ಮೆ ನನ್ನ ಅಟ್ಟಿಲಿ ನನ್ನ ಹೆಡ್ರು ಮುತ್ಕೊಡಕ್ಕೆ ನಾ ಯಾಕೆ ಎದುರ್ಕೋಬೇಕು ಬಾಬಣ್ಣ ಆದ್ರೂ ಒತ್ತರೆ ಒತ್ತರೆ ಹಿಂಗ್ ಮಾಡಿದ್ರೆ ನನಗೆ ಪೈ ಆಯ್ತದೆ ಅದು ಪೈ ಅಲ್ಲ ಕಮ್ಮೆ ಶೈ ಹಿಡಿದ್ರೆ ಜಾಡ ಅಮ್ಮೆ ಪುಟ್ಮಲ್ಲಿ ನೀ ಮಾಡಿದ ಉಪಕಾರಕ್ಕೆ ನಿನ್ನನ್ನ ಪಲ್ಲಕ್ಕಿ ಮೇಲೆ ಕೂರ್ಸ್ಕೊಂಡು ಮೆರಣಗ ಮಾಡಬೇಕು ಅನ್ಕೊಂಡಿ ಆದ್ರೆ ಆನ್ ಮಾಡೋದು ಬಜೆಟ್ ಪ್ರಾಬ್ಲಮ್ ಬಾಬಣ್ಣ ಅಂತ ಉಪಕಾರ ನಾ ಏನು ಮಾಡಿದೆ ಇದನ್ನಮ್ಮ ಹಿಂಗ್ ಹೇಳ್ಬಿಟ್ಟೆ ನಿನಗೆ ನಮ್ಮೂರ ಅಡಗ ಮಾತ್ರ ಬತ್ತದೆ ಅಂತ ಅನ್ಕೊಂಡಿದ್ದಿ ಚೈನೀಸ್ ಅಡಗನ ಇಷ್ಟು ಪಸಂದಾಗಿ ಮಾಡ್ತದೆ ಅಂತ ಅನ್ಕೊಂಡಿರಲಿಲ್ಲ ನೀನ್ ಮಾಡ್ರ ಅಡಗ ತಿನ್ನಕ್ಕ ಮಧುರ ಅವರು ಅಂದ್ರೆ ಜನಗಳು ಸಾಲ ಕಟ್ಕೊಂಡು ಕಾಯ್ತಾವ್ರೆ ನಿನ್ನಿಂದ ನಾನು ಬಾಳು ಬಂಗಾರ ಆಗೋಯ್ತುಕೊಂಬಿಡು ಬಾಬಣ್ಣ ಇಷ್ಟಕ್ಕೆ ಯಾಕೆ ನನ್ನ ಅಟ್ಟಕ್ಕೆ ಏರ್ಸರಿ ಇದನ್ನ ಕೆಲಸ ಆನಿ ಹೋಗ್ ಶುರು ಹಚ್ಚಕ ಏನ ನೂಡಲ್ಸ್ ಮಾಡ್ಕೊಂಡು ಹೋಗಮ್ಮೆ ಬಾಬಣ್ಣ ನನ್ನ ಚೈನೀಸ್ ಅಡಗ ಇಷ್ಟ ಆಗೋದಿಲ್ಲ ಮುದ್ದೆ ಉಪ್ಸಾರೇ ಇಷ್ಟ ನಿನ್ನ ಇಷ್ಟ ಕಷ್ಟ ಕಟ್ಕೊಂಡು ನನಗೆ ಏನ ಬೇಕು ಮಧುರ ಅವರಿಗೆ ಅಂದ್ರೆ ಜನಗಳಿಗೆ ಯಾನ್ ಇಷ್ಟವೋ ಅದನ್ನ ಮಾಡ್ಕೊಡ್ಬೇಕಮ್ಮೆ ಬಾಬಣ್ಣ ನನ್ನ ಚೈನೀಸ್ ಅಡಗ ಮಾಡೋಕ್ ಬರೋದಿಲ್ಲ ಕಳ್ಳಿ ನನ್ನ ಅಷ್ಟು ಪಸಂದ ಅಡಗ ಮಾಡ್ಬಿಟ್ಟು ಇವತ್ತು ಮಾಡಕ್ ಬರಲ್ಲ ಅಂದಯ್ಯ ಅದು ಅದು ಇಲ್ಲ ಇದು ಇಲ್ಲ ಈಗ ಹೋಗಿ ಮಾಡ್ಕೊಂಡು ಹೋಗು ನೀನ್ ಮಾಡ್ಕೊಂಡು ಬರ್ನಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ ಮೈಕರ ಏನಿದು ಅಪಸ್ವರ ಬಾಬಣ್ಣ ಯಾಕೆ ಆಣೆ ಮಾಡಿದ್ರಿ ನನಗೆ ಗೊತ್ತು ಕಮ್ಮಿ ಪುಟ್ಮಲ್ಲಿ ನನ್ನ ಮಾತು ಮೀರಿದ್ರು ನನ್ನ ಆಣೆ ಮೀರಲ್ಲ ಅಂತ ಅದಕ್ಕೆ ಹಂಗೆ ಹೇಳ್ದಿ ಹೋಗಿ ಮೂಡುಸ್ ಮಾಡ್ಕೊಂಡು ಹೋಗು ಬಾಬಣ್ಣ ಮಧುರ ಅವ್ರೆ ಈ ಚೈನೀಸ್ ಗೌಡ ನಿಮ್ಗೆ ಇವತ್ತು ನೂಡಲ್ಸ್ ತಿನ್ನಿಸ್ತಾನೆ ಫ್ರೈಡ್ ರೈಸ್ ಅಲ್ಲ ಕಮ್ಮೆ ಫ್ರೈಡ್ ರೈಸ್ ಹೇಳಿದ್ರೆ ಜಾಡ ನೂಡಲ್ಸ್ ಮಾಡ್ಕೊಂಡು ಹೋಗು ಇವ ಬಂದ ಬೆಳ ಮಧ್ಯ ಕಾಳ ಬಂದಂಗ ನೋಡ್ರ ನೀವು ಹೋಗುದು ನನ್ನ ಕಿಮಿಗೆ ಬಿತ್ತು ಅಡಿಲ್ಲ ಮರ್ರ ನಿಮ್ಗೆಲ್ಲ ನಮ್ಮಂತವ್ರನ್ನ ಕಂಡ್ರೆ ಚೊರಿ ಹತ್ತಲ್ದ ಸಮೂಸ್ಬಿಡಿ ಇನ್ಸ್ಪೆಕ್ಟ್ರೆ ಮಾತನ್ ಬರ್ದಲ್ಲಿ ತೊದಲಿಸ್ಬಿಟ್ಟಿ ಓಕೆ ಇದೇನ್ ತಮ್ಮರ ಚೈನೀಸ್ ಹೋಟ್ಲ್ ಇಟ್ಕೊಂಡಿರಿ ಪಟಪಟಿ ಚಡ್ಡಿ ವ್ಯಾಪಾರ ಹೈಲ್ ಆಯ್ತಾ ಹೈಲ್ ಆಗಿಲ್ಲ ಇನ್ಸ್ಪೆಕ್ಟ್ರೆ ಇದನ್ನು ಸಪ್ರೇಟ್ ಬಿಸ್ನೆಸ್ ಮಾಡ್ತಾವನಿ ಕೊಟ್ಟಪಾಡು ನಡಬೇಕಲ್ಲ ಈ ಅಂಗಡಿನ ಯಾರನ್ನ ಕೇಂದಿಟ್ರಿ ನಮ್ಮದನ್ನ ನಾವು ಮಾಡ್ಕೊಳಕ್ಕೆ ಯಾರನ್ನ ಕೇಳ್ಕೋಬೇಕು ಅಲ್ಲಲ್ಲ ನಾ ಕೇಂದ್ರ ಹಾಂಗಲ್ಲ ಈ ಅಂಗಡಿ ಇಡೋಕೆ ಲೈಸೆನ್ಸ್ ತಗೊಂಡಿರಿ ಇಲ್ಲಿ ಅಂದೇಳಿ ಇನ್ಸ್ಪೆಕ್ಟ್ರೆ ಕಡ್ಡಿಪಟ್ಟಿ ಅಪ್ಪಟ್ಟಿ ಹೋಟ್ಲು ಮಾಡೋಕು ಲೈಸೆನ್ಸ್ ತಗೋಬೇಕಾ ನಿಮ್ ಸರ್ಕಾರ ರೂಲ್ಸ್ ಗೊತ್ತಿಲ್ಲ ಮರ್ರ ಈ ರೀತಿ ರಸ್ತೆ ಬದಿಗೆಲ್ಲ ಅಂಗಡಿ ಇಡೋಕಾಗ ಜನರಿಗೆಲ್ಲ ತೊಂದರೆ ಆಗ್ತಿಲ್ಲ ಮರ್ರ ಒಂದ್ ವೇಳೆ ನೀವು ಮಾಡಿರೋ ಅಡಿಗೆ ತಿಂದ ಫುಡ್ ಪಾಯ್ಸನ್ ಆದ್ರೆ ನೀವು ಪರಪ್ಪನ ಅಗ್ರಹಾರದಲ್ಲಿ ವಾಲಿಗೆ ಸೌದಿ ಹಾಕ್ತಾ ಕೂಕಣ ಅದಕ್ಕೆ ಹೇಳದ್ ಮರ್ರೆ ಲೈಸೆನ್ಸ್ ಇಲ್ಲದೆ ಈ ರೀತಿಯೆಲ್ಲ ಅಂಗಡಿ ಇಡೋಕಾಗ ಅದಕ್ಕೆ ಈ ಕೂಡಲೇ ಈ ಅಂಗಡಿನ ಇಲ್ಲಿಂದ ಎತ್ತಂಗಡಿ ಮಾಡಿ ಎಂತ ಸಿಗ್ನಲ್ ದಂಡಕ್ಕೆ ಬಂದು ಹೇಳ್ತೀನಿ ನಾನಮ್ಮನಿ ಅಲ್ಲ ನಾವು ಆ ಟೈಪ್ ಅಲ್ಲ ಇನ್ಸ್ಪೆಕ್ಟ್ರೆ ನೀವು ಯಾವ ಟೈಪು ಅಂತ ಗೊತ್ತು ಒಸಿ ದಂಡಕ್ಕೆ ಬನ್ನಿ ಈ ಬೀಡಕ್ಕಲ್ಲ ಈ ಬಜರಂಗಿ ಬಗ್ಗುದಿಲ್ಲ ಈ ಬೀಡ ಅಡ್ಡಿಲ್ಲ ಆದ್ರೆ ಡೈಲಿ ಬೀಡ ಕೊಡ್ಕಂತ ಇಲ್ದಿರ್ ಬೇಡಿ ತತ್ತೆ ಆಯ್ತು ಬಿಡಿ ಕೊಡ ಎರಡು ಫ್ರೈಡೇಸ್ ಕಟ್ಟ ಹೆಂಡತಿ ಮಾಡೋದು ತಿಂಡಿ ತಿಂದು ತಿಂದು ನಾಲ್ಗೆ ಎಲ್ಲ ಚಿಟ್ಟ ಹಿಡಿದು ನೀ ಮಾರು ಚಡ್ಡಿ ನಮ್ಮನೆ ಆಯ್ತು ಮಾರ ಆದ್ರೆ ಇದಕ್ಕೆ ದುಡ್ಡು ಕೊಡ್ಬೇಕಾಯ್ತದೆ ಹೆಲ್ತ್ ಆಫೀಸ್ ಫೋನ್ ನಂಬರ್ ಎಂತ ಉಗಿರು ಮೊಕ್ಕೆ ಎಂತ ಮರ ಒಂದೇ ನಾನು ಹೆಂಡತಿ ಮುಂದೆ ನಾನು ಒಬ್ಬನೇ ತಿಂದ್ರೆ ಅವಳು ಹಿಡ್ಸು ಹಿಡಿತಕ್ಕಂತಳ ಮರ ನಮಸ್ಕಾರ ಇನ್ಸ್ಪೆಕ್ಟರ್ ಬಜರಂಗಿ ಅವ್ರಿಗೆ ಗೌಡ್ರ ಹತ್ರ ಏನೋ ಬ್ಯಾಂಡ್ ಬಜಾಯಿಸ್ತಿದ್ದೀರಾ ಎಂತ ಇಲ್ಲ ಮರ್ರೆ ಇವ್ರ ಎಂತ ಹೊಸ ಹೋಟ್ಲ್ ಓಪನ್ ಮಾಡಿರಂದ್ರ ಅದ್ರ ಬಗ್ಗೆ ಕೇಳ್ತಿದ್ದೀರಾ ನೀವೇನ್ ಕೇಳ್ತಿದ್ರಿ ಎಷ್ಟು ಬೀಡ ತಗೊಂಡ್ರಿ ಅಂತ ನಾನು ಕಣ್ಣಾರೆ ನೋಡ್ದೆ ಓ ಅಣ್ಣಪ್ಪನವ್ರೆ ಅದೆಲ್ಲ ನಿಮ್ಗೆ ಯಾಕ
ಅವರು ಎಷ್ಟು ಬೀಡ ಬೇಕಾದರೂ ತಿನ್ಕಳಿ ನಿಮಗೆ ಏನಾದರೂ ಬೇಕಾಗೋಳಿ ಕೊಡ್ತೀನಿ ನಿಮ್ಮ ಹೋಟೆಲಲ್ಲಿ ತಿನ್ನುವಂತ ಗತಿ ನನಗೆ ಇನ್ನು ಬಂದಿಲ್ಲ ಗೌಡ್ರೆ ಅದೇನಿದ್ರು ಇಂತ ಬೀಡ ತಿನ್ನೋರಿಗೆ ಆಯ್ ಜಾನಿ ಅವರೇ ನಿಮ್ಮದು ಅಧಿಕ ಪ್ರಸಂಗ ಜಾಸ್ತಿ ಆಯ್ತು ಹೀಗೆ ಮಾತಾಡ್ತಾ ಇದ್ರೆ ನನ್ನ ಮೇಲೆ ಹಲ್ಲೆ ಮಾಡ್ರೆ ಅಂತ ಹೇಳಿ ನಿಮ್ಮ ಮೇಲೆ ಕೇಸ್ ಹಾಕತ್ತು ಗೌಡ್ರೆ ಇವರಿಗೆ ಎರಡಲ್ಲ ನಾಲ್ಕು ಕೊಟ್ಟು ಕಳಿಸ್ಬಿಡಿ ಒಪ್ಪಿಡ್ದವ ಬಾರಿ ಮಾತಾಡ್ತಾ ಟೈಮ್ ಬರ್ಲಿಕ್ಕೆ ಈ ಬಜರಂಗಿ ಯಾವ ತರ ಅಂತ ಅಂದಳಿ ತೋರ್ಸ್ತೆ ಇನ್ನೊಂದು ಪ್ಯಾಕೆಟ್ ಕೊಡಿ ಕೊಡ್ಲೇಬೇಕಾ ಕೊಡ್ತಿರಲ್ಲ ಹ್ಯಾಂಗ್ ತಗೊಂಡ್ಕೊಂಡಿ ನಾನು ಹೋಗುದಿಲ್ಲ मधुर बर्ने ನಾನು ವಯಸ್ಸಲ್ಲ ಅಷ್ಟೇ ದೊಡ್ಡವನು ಮನಸ್ಸು ನಿನಗಿಂತ ಚಿಕ್ಕದು ವಾ ನಿಮ್ಮ ಅದ್ಬೇರೆ ಇದ್ಯಾ ಬಾಕಡ ನನ್ನ ಮಗ ನನ್ನ ಮಗಗಿಗಾಂದ್ರೆ ಚೆನ್ನಾಗಿರಲ್ಲ ಅಂಕಲ್ ಐ ಆಮ್ ಸಾರಿ ಓಕೆ ಐ ಆಮ್ ಸಾರಿ ಮಾತಾಡೋ ಸ್ಪೀಡಲ್ಲಿ ನಾಲ್ಗೆ ತದ್ಲು ಬಿಡ್ತೋ ನೀವು ತದ್ಲುಲಿಲ್ಲ ನನ್ನ ಬೋದಿದ್ದು ಫ್ರೆಂಡ್ಸ್ ಅಂದ್ಮೇಲೆ ಅದೆಲ್ಲ ಮಾಮೂಲಿ ಕಣ ನಾನು ಬೈದಿದ್ದ ತಪ್ಪಿಗೆ ನಿನಗೆ ಒಂದು ಗಿಫ್ಟ್ ಕೊಡ್ತೀನಿ ಗಿಫ್ಟಾ ಕೊಡಿ ಕೊಡಿ ಒಂದು ನಿಮಿಷ ಇರು प्रश्नोत्तर आट ना प्रश्न 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 मोदलने प्रश्न भारत के स्वातंत्र बंद 1947 आगस्ट 15 वेरी गुड ಈಗ ಎರಡನೇ ಪ್ರಶ್ನೆ ನಿಮ್ಮ ಅಣ್ಣನ ಪೂರ್ತಿ ಹೆಸರೇನು ಶ್ರೀರಾಮಚಂದ್ರ ಗೌಡ ಸೂಪರ್ ಮೂರನೇ ಪ್ರಶ್ನೆ ನಿಮ್ಮ ಅಣ್ಣ ಚೈನೀಸ್ ಅನ್ನೋದು ಸುಳ್ಳು ತಾನೆ ಉಗಿರಿ ಮಕ್ಕೆ ಅವನು ಆಫ್ ಚೈನೀಸ್ ಇಲ್ಲ ನೀನು ಸುಳ್ಳು ಹೇಳ್ತಿದ್ಯಾ ನಿಮ್ಮ ಅಣ್ಣ ಚೈನೀಸ್ ಅಲ್ಲ ಚೈನೀಸ್ ಆಗಿದ್ದಿದ್ರೆ ಇಷ್ಟು ವರ್ಷ ಯಾಕೆ ಹೇಳ್ಕೊತಿರಲಿಲ್ಲ ನೀವು ನನಗೆ ಶಾನೆ ದಿನದಿಂದ ಪರಿಚಯ ನೀವು ಯಾಕೆ ನನ್ನನ್ನ ಇಲ್ಲಿ ಕರ್ಕೊಂಡು ಬಂದಿರಲಿಲ್ಲ ಎಲ್ಲದಕ್ಕೂ ಟೈಮ್ ಬರಬೇಕಪ್ಪ ಇದು ಹಾಗೆಯೇ ನಮ್ಮ ಅಣ್ಣ ಚೈನೀಸ್ ಅಂತ ಹೇಳೋ ಟೈಮ್ ಬಂದೈತೆ ಅದಕ್ಕೆ ಹೇಳೋರೆ ಎಷ್ಟು ಮಾತಾಡ್ತಾನೆ ನೋಡು ತರಲೇ ನನ್ನ ಮಗ ನಾನಾ ನೀವಾ ಮತ್ತೆ ಇನ್ನೇನ ಅಂಕಲ್ ಫ್ರೆಂಡ್ ಅಂತ ಸುಳ್ಳು ಹೇಳಿ ಬಾಳೆಂ ಕೊಡ್ಸ್ಬಿಟ್ಟಿ ಆಟ ಆಡೋಣ ಅಂತ ಬಾಯ ಬಿಡ್ಸಕ್ ನೋಡಿರಿಯಾ ಚೇಚೆ ಈ ಜಾನಿ ಅಂತ ಲೋ ಲೆವೆಲ್ ಕೆಲಸ ಎಲ್ಲ ಮಾಡಲ್ಲ ನೀವು ಚೈನೀಸ್ ಅಂತ ನನಗೆ ಗೊತ್ತು ನಿನ್ನ ಬಾಯಲ್ಲೇ ಕೇಳಬೇಕು ಅನ್ನೋ ಆಸೆಯಿಂದ ಕೇಳ್ದೆ ಅಷ್ಟೇ ಈಗ ನಿಮ್ಮ ಅಣ್ಣ ಚೈನೀಸ್ ಆದ್ರೆ ನೀನು ಚೈನೀಸ್ ತಾನೆ ಊಕಣ್ಣ ಹೇಳಿಯೇ ಆದ್ರೆ ನಿನ್ನಲ್ಲಿ ಚೈನೀಸ್ ಲಕ್ಷಣನೇ ಕಾಣ್ತಿಲ್ವಲ್ಲ ಯಾವಂಗ ಹೇಳಿರಿ ನಾನು ನಮ್ಮ ಅಣ್ಣ ಅಂತರ ಆಫ್ ಚೈನೀಸ್ ಯಾವುದೋ ನಾನು ಚೈನೀಸ್ ಭಾಷೆಯಲ್ಲಿ ಕೇಳಲ್ವಲ್ಲ ನೀವು ಚೈನೀಸ್ ಅಲ್ವಲ್ಲ ಚೈನೀಸ್ ಆಗಿದ್ರೆ ಅರ್ಥ ಆಯ್ತಿತ್ತು ಅದಕ್ಕೆ ನಾನು ಮಾತಾಡೋ ನಿಮಗೆ ಯಾವುದು ಅರ್ಥ ಆಗಲ್ಲ ಮತ್ತೆ ಮತ್ತೆ ನೀವು ಚೈನೀಸ್ ಅಂತ ಕೇಳ್ತಿದ್ರೆ ಕುಂಫುಶಲ್ಲ ನಿಮ್ಮ ಬುಲ್ಡೆ ಹೊಡೆದು ಹಾಕ್ಬಿಡ್ತೀನಿ ಬನ್ನಿ ಮದರ ಅವರೇ ಬನ್ನಿ ನಿಮಗೋಸ್ಕರವೇ ಕಾಯ್ತಾ ಇದ್ದಿ ಅಂದ್ರೆ ನಿಮ್ಮ ಕೈ ಗುಣ ಚೆನ್ನಾಗದಲ್ಲ ನಿಮ್ಮ ಕಲೆ ಬೋನಿ ಮಾಡ್ಸೋ ಅಂತ ಗೌಡ್ರೆ ನಂಗೆ ನಿಮ್ಮ ಬಿಹೇವಿಯರೇ ಅರ್ಥ ಆಗ್ತಿಲ್ಲ ಫಸ್ಟ್ ಚೈನೀಸ್ ಹುಡುಗ ನಿಮ್ಮ ಮನೆಗೆ ಬಂದು ಹೋದ ಅದಾದ್ಮೇಲೆ ಸಡನ್ ಆಗಿ ಕರಾಟೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರಿ ಈಗ ಈ ಚೈನೀಸ್ ಗೆಟಪ್ಲಿ ಚೈನೀಸ್ ಹೋಟೆಲ್ ಸ್ಟಾರ್ಟ್ ಮಾಡಿದ್ರೆ ಯಾಕಿದೆಲ್ಲ ಇದ್ ನೋಡಿ ಗೊತ್ತಾಯ್ತದೆ ಯಾರಿವ್ರು ನಮ್ಮ ಮುತ್ತಾತಾನಿ ನೀಳಿ ಇವರು ಮೊದಲು ಚೈನಾ ಭಾರತದ ಗಡಿಲಿದ್ರು ಅಲ್ಲಿ ಯುದ್ಧ ಶುರು ಆಗ್ಬಿಟ್ಮೇಲೆ ಚೈನಾಗೆ ಹೋಗಿ ಸೆಟ್ಲ್ ಆಗ್ಬಿಟ್ರು ಅಲ್ಲಿ ಮುದ್ದು ಮುದ್ದಾಗಿರೋ ನಮ್ಮ ಅಜ್ಜಿ ನೋಡಿ ಪ್ರೀತಿ ಪ್ರೇಮ ಪ್ರಣಯ ಶುರುವಾಯಿತು ಅಲ್ಲಿ ನಮ್ಮ ವಂಶ ಉದಯವಾಯಿತು ಆಮೇಲೆ ಯಾವುದೋ ಒಂದು ಒಳ್ಳೆ ಗಲ್ಗಲಿ ಭಾರತಕ್ಕೆ ಬಂದು ಸೆಟ್ಲ್ ಆದರು ಅದ್ರ ಪಲ್ವಿಯೇ ನಾನು ಪಕ್ಕ ಚೈನೀಸ್ ಅನ್ನಿ ಯೋಳಿಲ್ ಮಧುರ ಅವರೇ ಹಳೆದ್ನೆಲ್ಲ ಜಾಸ್ತಿ ದಿನ ಮುಚ್ಚಿಟ್ಕೋಬಾರ್ದು ಅಂತ ಅದಕ್ಕೆ ನಮ್ಮ ವಂಶಸ್ಥರು ಗೌರವ ಕೊಡಬೇಕು ಅಂತ ನಮ್ಮ ಅಳಕಲನೆಲ್ಲ ಒಂದೊಂದಾಗಿ ತೋರಿಸ್ತಾವನಿ ಗೌಡ್ರೆ ನಿಮ್ ಮುತ್ತಜ್ಜ ಹೇಗ್ ಚೈನಾದವ್ರು ನಮ್ಮ ಮುತ್ತಜ್ಜಿನೂ ಚೈನಾದವ್ರೆ ಗೊತ್ತು ಕಂಬುಡಿ ಹೇಗ ನೀವು ಇಷ್ಟೊಂದು ಕುಸ್ ಖುಷಿಯಾಗಿ ಕೇಳಾಗ್ಲೇ ಗೊತ್ತಾಯ್ತು ನೀವು ಚೈನೀಸು ಅಂತ ನಾವಿಬ್ರು ಚೈನೀಸು ಬನ್ನಿ ಇಬ್ರು ನೂಡಲ್ಸ್ ತರ ನುಲ್ಕೊಳ್ಳ ಅಂದ್ರೆ ಇಬ್ರು ನೂಡಲ್ಸ್ ತಿನ್ನೋ ಬನ್ನಿ ಅಂದಿ ಹಾಗ ಬನ್ನಿ ಬನ್ನಿ ಮಧುರ ಅವ್ರು ಬಂದ್ರೆ ನನ್ನ ಕಲೆನೆಲ್ಲ ತೋರಿಸ್ಬೋದು ಹಾಯ್ ಗೌಡ್ರೆ
ಮಧುರ ಅವರೇ, ನನ್ನ ಕಲೆನೆಲ್ಲ ತೋರಿಸ್ಲೆ? ತೋರಿಸಿ ತೋರಿಸಿ, ನಿಮ್ ಕಲೆ ನೋಡೋದಕ್ಕೆ ಬಂದಿದ್ದು. ಗೌಡ್ರೆ, ನಿಮ್ಮನ್ನೇನ್ ಜಾಕಿ ಚಾನ್ ಅನ್ಕೊಂಡ್ಬಿಟ್ಟಿದ್ದೀರಾ? ನೋಡ್ತೀರಿ ನಿಮ್ಮನ್ನ ಹೇಗೆ ಸೈಕಲ್ ಚೈನ್ ಮಾಡ್ತೀನಿ ಅಂತ. ಹಲೋ. ಆಹಾ, ಪುಟ್ಟಮಲ್ಲಿಯವ್ರ ಧ್ವನಿ ಕೇಳ್ತಿದ್ರೆ ಮಲಗಿರೋ ಮನಸ್ಸು ಹಾಗೆ ಎಚ್ಚರ ಆಗ್ಬಿಡುತ್ತೆ. ಹಲೋ, ಯಾರು? ನಾನು ತಿಮ್ಮಯ್ಯ ಅಂತ ಮಾತಾಡ್ತಿರೋದು. ಗೌಡ್ರಿಲ್ವಾ? 10 ಲಕ್ಷ ರೂಪಾಯಿ ಚಡ್ಡಿ ಬನೀನ್ ಆರ್ಡರ್ ಕೊಡ್ಬೇಕಾಗಿತ್ತು. ನಂಜನಗೂಡು ನಂಜುಂಡೇಶ್ವರ 10 ಲಕ್ಷದ ಆರ್ಡರ್ ಕರಿತೀನಿ. ಇರಿ ಬಾಬಣ್ಣ, ಬಾಬಣ್ಣ, ಕಸರತ್ ಮಾಡೋದ್ ಸಾಕು, ಬಿರ್ಬಿರ್ನೆ ಒಳಗ್ ಬನ್ನಿ. ಮಧುರ ಅವ್ರೆ, ಒಂದೇ ಒಂದ್ ನಿಮಿಷ ಇರಿ, ಪುಟ್ಮಲ್ಲಿ ಕರಿತಾವಳ, ಅದ ಯಾನ್ ಕೇಳ್ಕೊಂಬರ್ತೀನಿ. ಓಕೆ ಗೌಡ್ರೆ. ಇವಳು ಹಬ್ಬ ಪೂಜೆ ಮಾಡ್ಬೇಕಾದ್ರೆ ಪ್ರಸಾದ ಕೇಳ್ತಾಳೆ, ಬರ್ತೀನಿ. ಬತ್ತವ್ರಿ ಬತ್ತವ್ರಿ. ಆಮೇಲೆ ಪುಟ್ಮಲಿ ಅದ್ಯಾಕಂಗ್ ಕಿಲ್ಸ್ಕೊಂಡಿದೆ? ಬಾಬಣ್ಣ, ಆಡ್ರು ಆಡ್ರು, 10 ಲಕ್ಷದ ಆಡ್ರು, 10 ಲಕ್ಷದ ಆಡ್ರು. ತತ್ತೈಲಿ. ಹಲೋ, ಗೌಡ 100 ರೂಪಾಯಿ ಸಹಾಯ ಮಾಡದೇ ಇರೋ ಭಿಕಾರಿ ನೀನು? ನಿನಗೆ 10 ಲಕ್ಷ ರೂಪಾಯಿ ಆರ್ಡರ್ ಬೇಕಾ? ಬಿಡು ಫೋನು. ಗೌಡ, ಈಗ ಬಂದ್ ತೋರ್ಸು ನಿನ್ ಕಲೆನ. ಬಾಳೆಹಣ್ಣು ಬದಲಿಗೆ ಹುಣಸೆ ನೀಡೋದಂದ್ರೆ ಇದೇನೆ. ಯಾರ ನನಗೆ ಫೋನ್ ಮಾಡ್ತಾರ ಕಮ್ಮೆ? ನೀವು ಫೋನ್ಗೆ ಫೋನ್ ಮಾಡೋರು ಯಾರ? ನೋಡ್ರಿ, ಒಡೆಕು ಮನ್ಸು ಬರಲ್ಲ. ಎಲ್ಲಿಗೋದ್ರಪ್ಪ ಅವರು? ಮಧುರ ಅವ್ರೇ, ಗೌಡ್ರೆ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ? ಬೇಗ ಶುರು ಮಾಡಿ. ಮಧುರ ಅವ್ರೆ, ಇಷ್ಟೊತ್ತು ಇಟ್ಟಗನ ಕೈನಿಂದ ಹೊಡೆಯಲ್ಲ, ಹಣದಿಂದ ಹೊಡಿತೀನಿ ನೋಡಿ. ವಾವ್, ಸೂಪರ್, ಹೊಡಿರಿ ಹೊಡಿರಿ. ಗೌಡ್ರೆ, ಹೊಡಿರಿ ಹೊಡಿರಿ, ಹೊಡೆದ್ರೆ ನಿಮ್ಮ ಹಣೆ ಚಪಾತಿ ಮಣೆ ಆಗುತ್ತೆ. Ladies and gentlemen, boys and girls and all the fans, here comes the Power King and we call him Gabbar Singh. ಇದೇನಿದು? ತಲೆಲಿ ಇಟ್ಕೆ ಹೊಡಿತೀನಿ ಅಂತ ಸೈಲೆಂಟ್ ಆಗ್ಬಿಟ್ರು. ಸಣ್ಣ ಕಟ್ಗೆನೆ ಕೈಲಿ ಹಿಡ್ಕೊಳಕ್ ಆಗದೆ ಇರೋ ಮನುಷ್ಯ ಇನ್ನ ಹಣೆಲಿ ಇಟ್ಕೆ ಹೊಡಿತಾರ? ಐ ಮೀನ್, ಅವರು ನಿದ್ದೆ ಮಾಡ್ತಿದ್ದಾರೆ. ಬಾಬಣ್ಣ, ಇಟ್ಕೆ ಮೇಲೆ ಯಾಕಂಗ್ ಮಲ್ಕೋಬಿಟ್ರಿ? ಅಯ್ಯೋ, ಅದು ಕುಂಪು ಪ್ರಾಕ್ಟೀಸ್ ಮಾಡಕ್ ಹೋಗಿ ತಲೆ ಸುತ್ತ ಬಂದ್ ಮಲಿಕ ಮುಟ್ಕಮ್ಮೆ. ಬಾಬಣ್ಣ, ಯಾಕೆ ಇಷ್ಟೊಂದು ಕಷ್ಟಪಟ್ಟಿರಿ? ನೀವು ನಗರದವರು, ಚೈನೀಸ್ ಆಗಕ್ ಯಾಕೆ ಹೊಂಟಿರಿ? ನಾವು ಚೈನೀಸ್ ಹೋಟ್ಲು ಮಾಡೋದ್ರಿಂದ ಇದನ್ನೆಲ್ಲ ಕಲ್ತ್ಕೋಬೇಕಮ್ಮೆ. ಆಗ್ಲೇ ಜನಗಳು ನಮ್ಮನ್ನ ನಿಜವಾದ ಚೈನೀಸ್ ಅಂತ ನಮ್ಮ ಹೋಟ್ಲಗ್ ಬರ್ತಾರೆ. ಹಂಗಂದ್ರೆ ಮಧುರ ಅವ್ರೆ, ನೀವು ತಲೆಯಿಂದ ಇಟ್ಕೆ ಹೊಡಿತೀನಿ ಅಂತ ಹೇಳಿದ್ರಿ, ಅದು ಹೊಸಿ ಪ್ರಾಬ್ಲಮ್ ಆಗೋಯ್ತು ಮಧುರ ಅವ್ರೆ. ನೀವು ಬಂದು ಇಟ್ಕೆ ಮೇಲೆ ಸ್ಲ್ಯಾಪ್ ಮಾಡ್ಬಿಟ್ರು. ಅಯ್ಯೋ, ಅದು ಸ್ಲ್ಯಾಪ್ ಅಲ್ಲ ಕಮ್ಮೆ, ಹಿಡಿದ್ರೆ ಚಾಡ. ಆಮೇಲೆ ಪುಟ್ಮಲ್ಲಿ ಮಧುರ ಅವ್ರು ಬಂದರೆ ಹೊಸಿ ಸೋಡ ತಕೊಂಡ್ಬೋಗು. ಬೇಡ ಓಲಿ, ಹೊಸಿ ನೂಡ ತಕೊಳ್ಳಿ. ಅದು ಬೇಡ, ಹೊಸಿ ಟೀ ತಕೊ ಬರ್ಲೆ. ಆಮೇಲೆ ಅದೇನ್ ಕೇಳಿ, ಹೋಗ್ ತಕೊಂಡ್ಬೋಗು. ತತ್ತೀರಿ ಮಧುರ ಅವ್ರೆ, ಬನ್ನಿ ಕುತ್ಕೊಳ್ಳಿ. ನಂಗೀಗ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನಿಮ್ಮ ಆಡೋ ಕಲೆನ ನೋಡಿ ನಂಗೂ ಕಲಿಬೇಕಂತ ಆಸೆ ಆಗ್ತಾ ಇದೆ. ನಿಮ್ಮ ಆಸಕ್ತಿನೇ ನಂಗೆ ಸಕ್ತಿ ಕಂಡು ತಕೊಳ್ಳಿ, ನಾನೇ ನಿಮ್ಗೆ ಹೇಳ್ಕೊಡ್ತೀನಿ. ಜಾನಿ ಕೇಳಿ ಹೇಳ್ತೀನಿ. ಮಧುರ ಅವ್ರೆ, ನೀವು ಅರ್ಧ ಚೈನೀಸ್ ಆಗಿಟ್ಕೊಂಡು ಇಂಡಿಯನ್ ಜಾನಿನ ಯಾಕೆ ಮದುವೆ ಮಾಡ್ಕೊಂಡ್ರಿ? ನಾನು ಅರ್ಧ ಇಂಡಿಯನ್ನು. ನೀವೊಂದು ಹೊಸ ದಿನ ಕಾದಿದ್ರೆ ಈ ಅರ್ಧ ಚೈನೀಸೇ ಸಿಕ್ಕಿರೋನು. ಈಗ ಜಾನಿನೇ ನನ್ನ ಹಬ್ಬಿ. ಅದೇ ಎಡವಟ್ಟಾಗಿರೋದು. ಏನಂದ್ರಿ ಮಧುರ ಅವ್ರೆ, ನಾವಿಬ್ರು ಸಿನಿಮಾಗೆ ಯಾಕೆ ಹೋಗ್ಬಾರ್ದು? ಎಂಟರ್ ದಿ ಡ್ರ್ಯಾಗನ್ 4 ಬಂದದೆ, ನಾವಿಬ್ರು ಸಿನಿಮಾಗೆ ಹೋಗ್ಬಿಟ್ಟು ಚೈನೀಸ್ ಸಿನಿಮಾದವ್ರಿಗೆ ಯಾಕೆ ಸಪೋರ್ಟ್ ಮಾಡಬಾರ್ದು ಅಂದಿ? ಸಿನಿಮಾ ಬಗ್ಗೆ ಬಿಡಿ ಗೌಡ್ರೆ,
ನೀವ್ಯಾಕೆ ಇಟ್ಕೆ ಬದಲು ಟ್ಯೂಬ್ ಲೈಟ್ ಹೊಡಿಬಾರದು ನೀವು ಟ್ಯೂಬ್ ಲೈಟ್ ಹೊಡೆದಾಗ ಗ್ಲಾಸ್ ಪುಡಿ ಪುಡಿ ಆಗೋದನ್ನ ನೋಡ್ಬೇಕು ಅನ್ಸ್ತಾ ಇದೆ ಕೇಳೋದೆಚ್ಚ ನಾ ಒಡೆಯದೆಚ್ಚ ನಾಳೆಗೆ ಒಡೆದು ಪುಡಿ ಪುಡಿ ಮಾರ್ಬಿಡ್ತೀನಿ ಕಂಪುಡಿ ಸೂಪರ್ ಆಲ್ ದ ಬೆಸ್ಟ್ ಗೌಡ್ರೆ ಥ್ಯಾಂಕ್ ಯು ಮಧುರ ಅವರ ಒಂದು ನಿಮಿಷ ಹಲೋ ಹಾ ನಾನೇ ಮಧುರ ಕೊಂಗಳಿ ಮಲ್ಲಪ್ಪ ಟ್ಯೂಬ್ ಲೈಟ್ ಒಡೆಯಕ್ಕೆ ಹೋಗಿ ನಾನೇ ಪುಡಿ ಪುಡಿ ಆಗದಿದ್ರೆ ಸಾಕು खाली बांडली सौट अलर्सो तपल नन जो बनरी ना निम्गे प्रपंच तोरस्तिनी बेड बेड नम बाबण मात्ना नान यावत्तु मीरल्ल ई अड्ग मने बिट्टु नान एल्लु बरोदिल्ल नीवु बरदे होद्रे ನಾನ್ ಬರ್ಬಾತಾಗಿ ಬೀದಿಗೆ ಬಂದ್ಬಿಡ್ತೀನಿ ನನ್ ಮಾತು ಕೇಳ್ರಿ ಎಂದೆ ನಾನು ನಮ್ ಬಾಬಣ್ಣನ ಮಾತು ಬಿಟ್ಟು ಬೇರೆ ಯಾರ ಮಾತನ್ನು ಕೇಳೋದಿಲ್ಲ ನೀವು ಸಹಾಯ ಮಾಡ್ಬೇಕು ಅನ್ಸಿದ್ರೆ ಮಾಡ್ರಿ ಇಲ್ಲ ಅಂದ್ರೆ ಬಿಡ್ರಿ ನನ್ ಕಷ್ಟಕ್ಕೆ ಮಾಯಕಾರ ಬೇರೆ ದಾರಿ ತೋರಿಸ್ತಾನೆ ಇವ್ರಿಗೆ ಹೇಗಪ್ಪ ಬುದ್ಧಿ ಹೇಳೋದು ಇವ್ರಿಗೆ ಸಹಾಯ ಮಾಡೋಕ್ ಹೋಗಿ ನಾನ್ ಬೀದಿಗೆ ಬರೋದಂತೂ ಗ್ಯಾರಂಟಿ ಮಧುರ ನೀವಾ ಮಧುರ ಅವ್ರೆ ಬನ್ನಿ ಟೈಮ್ ಆಯ್ತು ಸಿನಿಮಾಗೆ ಹೋಗೋ ಓಕೆ ಓಕೆ ಜಾನಿಗೊಂದು ಫೋನ್ ಮಾಡಿರ್ತೀನಿ ಈ ಚೈನೀಸ್ ಮತ್ತೆ ಆ ಚೈನಾ ಕೂಡ ಯಾಕ ಅಂದ್ರೆ ಚೈನೀಸ್ಗಿರೋ ಟೈಮ್ ಚೆಂಚು ಆ ಅಪ್ಪನಿಗಿಲ್ಲ ಅಂದಿ ಎಕ್ಸ್ಕ್ಯೂಸ್ ಮೀ ಜಾನಿ ನನ್ನ ಹಸ್ಬೆಂಡು ಅವ್ರು ಚೈನೀಸ್ ಆಗದೆ ಇದ್ರೇನು ಅವ್ರಿಗೆ ಚೈನೀಸ್ ಮೂವಿ ಅಂದ್ರೆ ತುಂಬಾ ಇಷ್ಟ ನಾನು ಫೋನ್ ಮಾಡ್ತೀನಿ ಮಾಡಿ ಮಾಡಿ ಗೌಡ್ರ ನಾ ಫೋಟೋ ಕಳಿಸಿದೆ ನೋಡಿದ್ಯಾ ಗೂರ್ಖ ತರ ಇದ್ದಾರಾ ಸಾರಿ ಇಟ್ಸ್ ಓಕೆ ಸರಿ ನಿನ್ ವಿಷಯ ಏನು ಹೇಳು ಓ ಮೈ ಗಾಡ್ ಇದು ನಿಜನಾ ಪಕ್ಕ ಇದು ನಿಜ ತಾನೆ ಸರಿ ಪದೇ ಪದೇ ಈ ತರ ಫೋನ್ ಮಾಡ್ಬಿಟ್ಟು ಶಾಕ್ ಕೊಡ್ಬೇಡ ಬಾಯ್ ಮಧುರ ಅವ್ರೆ ಕೊಳ್ಳಿ ದಯ ನೋಡ್ದಂಗ್ ನಿಂತ್ಕೊಂಡ್ಬಿಟ್ರಿ ಚೈನೀಸ್ ಮೂವಿ ನೋಡಕ್ಕೆ ನೀವ್ ಒಬ್ರೆ ಹೋಗ್ಬೇಕು ಗೌಡ್ರ ಯಾಕೆ ಹೇಳಿ ನಂಗೆ ಚೈನೀಸ್ ಮೂವಿ ನೋಡಕ್ ಇಂಟ್ರೆಸ್ಟ್ ಇಲ್ಲ ಸೌತ್ ಆಫ್ರಿಕನ್ ಮೂವಿ ನೋಡ್ಬೇಕು ಅನ್ಸ್ತಿದೆ ಯಾವ ಸೌತ್ ಆಫ್ರಿಕಾ ಮೂವಿ ನೀವ್ ಯಾಕೆ ಅದ್ ನೋಡ್ಬೇಕು ಮಮ್ಮಿ ಫೋನ್ ಮಾಡಿದ್ರು ನನ್ ಚೈನೀಸ್ ಅಲ್ವಂತೆ ಕೊರಿಯರ್ ಮಿಸ್ ಆಗೋಗಿದೆ ನಾನು ಹಾಫ್ ಸೌತ್ ಆಫ್ರಿಕನ್ ಅಂತೆ ಶಂಕರೇಶ್ವರ ಇಲ್ಲಿ ಪಡ ಕಷ್ಟ ನಾ ಗದ್ದಲ್ ಪಟ್ಟಿರೆ ಇಷ್ಟೊತ್ತಿಗೆ ಆಗ್ಲೇ ಹತ್ತು ಪಲ್ಯ ಭತ್ತ ಬಂದಿರೋದು ಏನಂದ್ರೆ ಅಲ್ಲ ನೀವು ಚೈನೀಸ್ ಅಲ್ದೆ ಹೋದ್ರೆ ಏನಂತೆ ಬೇಜಾರು ಕಳಿಯಕಾದ್ರೂ ನಾವಿಬ್ರು ಸಿನಿಮಾಗೆ ಹೋಗ್ಬಿಟ್ಟು ಬರೋಣ ನಡರಿ ನೋ ಚಾನ್ಸ್ ನಾನು ಇನ್ಮೇಲೆ ಚೈನೀಸ್ ಮೂವೀಸ್ ನೋಡಲ್ಲ ಬರೀ ಸೌತ್ ಆಫ್ರಿಕನ್ ಮೂವಿ ಮಾತ್ರ ನೋಡ್ತೀನಿ ಐ ಹೇಟ್ ಚೈನೀಸ್ ಮೂವಿ ಆ್ಯಂಡ್ ಪೀಪಲ್ ಚೈನೀಸ್ ಫುಡ್ ಮಾಡಿನಿ ನಾನು ಫಾರೆಸ್ಟ್ ಟೈಮ್ ಅಲ್ಲಿ ಮಾಡಿನಿ ನಿಮ್ಮ ರುಚಿ ನೋಡಿ ಅವಳಿ ಅದು ಫಾರೆಸ್ಟ್ ಟೈಮ್ ಅಲ್ಲ ಪುಟ್ಟಕ್ಕ ಫಸ್ಟ್ ಟೈಮ್ ತಗಲಿ ತಗಲಿ
ಪುಟ್ಟಮಲ್ಲಿಯವ್ರೆ ಯಾಕಷ್ಟು ಜೋರ ಕಿರ್ಚ್ಕೊಂಡ್ರಿ? ಈ ಕಾರ್ಟೂನ್ ಏನಾದ್ರು ಹೆದರಿಸೋದ್ನ? ಕಾನಿಯೋಳಿ, ನಾನು ಮೊದಲೇ ಸಲ ಚೈನೀಸ್ ಅಡುಗೆ ಮಾಡ್ದೆ, ಅದನ್ನ ತಿಂದು ರುಚಿ ನೋಡಿ ಯೋಳಿ ಅಂದಿ, ಇವರು ತಿನ್ಬಿಟ್ಟು ಅಂತ ಕಿರ್ಚ್ಕೊಬಿಟ್ರು, ಅದಕ್ಕೆ ನಾನು ಕಿರ್ಚ್ಕೊಬಿಟ್ಟಿ. ನೀವು ಇದನ್ನ ತಿನ್ಬಿಟ್ಟು ಪೇಸ್ಟ್ ಹಂಗದೆ ಅಂತ ಯೋಳಿ? ಅದು ಪೇಸ್ಟ್ ಅಲ್ಲ, ಟೇಸ್ಟ್ ಹೇಳಿದ್ರೆ ಜಾಡ. ವಾವ್, ಸೂಪರ್, ಮಾರ್ವೆಲಸ್. ಮಲ್ಲಿಯವರೇ, ಅಂತೂ ನೀವು ಚೈನೀಸ್ ಫುಡ್ ಮಾಡೋದನ್ನ ಕಲ್ತ್ಬಿಡ್ರಿ, ನೋಡ್ತಾ ಇರಿ ಈ ಹೋಟೆಲ್ ಹೇಗ್ ಫೇಮಸ್ ಆಗುತ್ತೆ ಅಂತ. ಯಾನು ಫೇಮಸ್ ಆಗದ್ ಬೇಡ ಬಾಬಣ, ಯಾಕಿಂಗ್ ಮಾತಾಡರಿ, ಯಾನಾಯ್ತಾ ನಿಮ್ಗೆ? ನಂಗೆ ಚೈನೀಸ್ ಹೋಟ್ಲ್ ಇಷ್ಟ ಇಲ್ಲ ಕಮ್ಮೆ. ಡ್ರ್ಯಾಗನ್ ಬಂದು ಕಚ್ಬಿಡ್ತಾ? ಹಿಂಗ್ರೆ ನಿಮ್ಗೆ ಇಷ್ಟ ಆಗೋದಕ್ಕೆ ಹೋಟೆಲ್ ಹಿಡಿದಲ್ಲ ಮಾರೇ, ಬಂದು ತಿನ್ನುವವ್ರಿಗೆ ಇಷ್ಟ ಆಗ್ಬೇಕು. ಸೊ ನನಗೆ ಇಷ್ಟ ಆಗಿದೆ ಇರ್ಲಿ ಬಿಡಿಯಲ್ಲ. ಅಡ ಕಲ್ಟಿವೇಟ್ರು ಬಿಟ್ಟಿಯಾಗಿ ತಿನ್ನೋರ್ಗೆ ಇಷ್ಟ ಆದ್ರೂ ಪ್ರಯೋಜನ ಇಲ್ಲ ಕಡ, ವರ್ಕೌಟ್ ಆಗ್ಬೇಕು, ಇದು ನನ್ಗೆ ಲಾಸ್ ಆಗ್ತಾ ಇದೆ, ಅದಕ್ಕೆ ಕ್ಲೋಸ್ ಮಾಡ್ತಾವ್ನಿ. ಬಾಬಣ್ಣ ಮುಂದಕ್ಕೆ ಯಾರು ಮಾಡ್ಯಾರೆ? ಆಫ್ರಿಕನ್ ಫುಡ್ ಹೋಟ್ಲ್ ಓಪನ್ ಮಾಡ್ತಾವ್ನಿ. ಮಮ್ಮಿ, ಇವ್ರು ನಿಜವಾಗ್ಲೂ ನನ್ನ ಗ್ರ್ಯಾಂಡ್ ಫಾದರ? ನನ್ನ ಬಣ್ಣಕ್ಕೂ ಇವ್ರ ಬಣ್ಣಕ್ಕೂ ಹೋಲಿಕೆನೇ ಇಲ್ಲ. ಹೋಗ್ಲಿ ಬಿಡಿ, ಬಣ್ಣಕ್ಕಿಂತ ಗುಣನೇ ಮುಖ್ಯ. ನನ್ನ ಹಾಫ್ ಸೌತ್ ಆಫ್ರಿಕನ್ ಅಂತ ಗೊತ್ತಾಯ್ತಲ್ಲ. We are the rockers, we're getting down tonight, we do the monkers. On your face, all right, we are the winners. Cause your face, all right, you guys are nothing but shit. ನಾನು ಮಾಡ್ಲಿ ಮೊದಲು ಅವ್ರೆ, ನನಗೂ ಈಗಲೇ ಗೊತ್ತಾಗಿದ್ದು ನಾನು ಆಫ್ ಸೌತ್ ಆಫ್ರಿಕನು ಅಂತ.